ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಲಾಕ್ ಆಗಿದೆ ಅಂದ್ರೆ ರಿಪೋರ್ಟ್ ಇದರಲ್ಲೇ ಇದೆ. ಇದ್ರ ಕೀಯಲ್ಲಿರಬಹುದು. ಎಸ್, ದಿಮ್ಮಿನ ಕೆಳಗಿರಬಹುದು. ಎಬ್ಬಿಸ್ಬೇಡಿ ಅನು ಜಾಲಿಯಾಗಿ ಅವಳ ಜೋಡಿ ಜೊತೆ ಕರೆಕ್ಟಾಗಿ ಮಲಗಿದಾಳೆ. ನೀವೇನೇ ಹೇಳಿ ಅಜ್ಜಿ, ಅನುಗೆ ಇದು ಪರ್ಫೆಕ್ಟ್ ಜೋಡಿ. ಇವನಪ್ಪ ಬಾಯಿ ಮುಚ್ಕೊಂಡ್ ಸುಮ್ಮನಿರ ಪ್ರತಾಪ, ಅದನ್ನ ತೆಗ್ದಾಕು. ಅಜ್ಜಿ ಪ್ಲೀಸ್, ಅಜ್ಜಿ ನೋಡಕ್ ತುಂಬಾ ಚೆನ್ನಾಗಿದೆ, ಇನ್ ಸ್ವಲ್ಪ ಹೊತ್ತು ಹಿಂಗೇ ಇರ್ಲಿ ಬಿಡಿ. ಏನ್ ನೋಡ್ತಾ ನಿಂತಿದ್ದೀರಾ, ಅದನ್ನ ಮೊದ್ಲು ತೆಗ್ದಾಕಿ. ನೀನೆ ಪ್ರತಾಪ? ಇರಿ, ನಾನೇ ಹೆತ್ತಾಕ್ತೀನಿ. ಈ ಮನೆಗಳಿಗಾಗಿ ಇನ್ನು ಏನೇನ್ ಅನುಭವಿಸ್ಬೇಕು ಮಾವ? ಏನ್ ನೋಡ್ತಿದ್ದೀರಾ, ಬೇಗ ತೆಗ್ದಾಕಿ. ಸುಮ್ನಿರೋ, ಎದುರಿಸ್ಬಿಡದಿರೋ. ಮೊದ್ಲೇ ಹೆದರ್ಕೊಂಡು ಸಾಯ್ತಾ ಇದೀನಿ, ಸಾಯ್ಸಕ್ಕೆ ನೋಡ್ಕಲ್ಲ. ನೀವು ತೆಗಿಲ್ಲ, ನನ್ನ ತೆಗಿಯಕ್ ಬಿಡಲ್ಲ. ಗಪ್ಪ ಬಿಟ್ಟು ನಿಂತ ಅನು ಕಂದ, ಏನ್ ನೋಡ್ತಾ ನಿಂತಿದ್ಯ, ಹೋಗ್ ನೀರ್ ತಗೊಂಡ್ ಬಾ. ಅನು ಸೊಸೆ, ಏನಿದು ಇಷ್ಟೊಂದ್ ಗಲಾಟೆ ನಡೀತಾ ಇದೆ? ಅವ್ರಿಬ್ರು ನೋಡು ಹೇಗ್ ಬಿತ್ಕೊಂಡಿದ್ದಾರೆ ಅಂತ. ಅರ್ಜುನ, ಅರ್ಜುನ, ಅನು ಅನು ಕೊಡ್ಕೊಡು
ಅನು. ಅಜ್ಜಿ ಅಜ್ಜಿ ದೇವ ಅಜ್ಜಿ ಅಜ್ಜಿ ದೇವ ದೇವ ಹೆದ್ರಕೋಬೇಡ ಅಜ್ಜಿ, ನಾವೆಲ್ಲ ಇದೀವಲ್ಲ, ಏನು ಆಗಿಲ್ಲ, ಹೆದ್ರಕೋಬೇಡಮ್ಮ. ಏ ಅರ್ಜುನ, ಅರ್ಜುನ, ಅರ್ಜುನ್, ಅರ್ಜುನ್, ಅಜ್ಜಿ ಯಾಕೋ ಕೂಕೊಂಡೆ? ನೀವು ಕೂಗಿದ್ರಲ್ಲ ಅದಕ್ಕೆ ನಾನು ಕೂಕೊಂಡೆ. ನಾನೇನು ಮಲ್ಕೊಂಡಿರ್ಲಿಲ್ಲ, ನೀವು ಮಾತಾಡ್ತಿದ್ದೀರಲ್ಲ ಕೇಳಿಸ್ಕೊತಾ ಇದೆ. ಹೌದಾ? ಅದಿನ್ನ ಬಿತ್ಕೊಂಡಿದೆ. ಇಲ್ಲ ಅಜ್ಜಿ, ನೀವು ಮಾತಾಡೋದು ನನಗೂ ಕೇಳಿಸ್ತಾ ಇತ್ತು. ಅಲ್ಲ ಕಣೋ, ಈ ದರಿದ್ರ ಮಶಾನ್ದಲ್ಲಿರ್ಬೇಕು, ಇದನ್ನ ತಗೊಂಡ್ ಬಂದು ಮನೆಗೆ ಇಟ್ಕೊಂಡಿದ್ಯಲ್ಲ, ನಿನ್ ಸ್ವಲ್ಪ ಏನಾದ್ರೂ ಬುದ್ಧಿ ಇದೆಯಾ? ಇದನ್ನೇ ಟಾಪಿಕ್ ನ ಡೈವರ್ಟ್ ಮಾಡೋದು ಅನ್ನೋದು. ಅದನ್ ಬಿಡಿ, ಮೊದ್ಲು ಗಂಡ ಹೆಂಡತಿ ಏಕಾಂತವಾಗಿರೋ ರೂಮ್ ನಲ್ಲಿ ಇವಳು ಇಷ್ಟೊತ್ತಿನಲ್ಲಿ ಏನಕ್ಕೆ ಬಂದ್ಲು ಅಂತ ಕೇಳಿ ಫಸ್ಟ್. ಹೌದು, ನೀನ್ ಯಾಕೆ ಇಲ್ಲಿಗ್ ಬಂದೆ ಅನು? ಅದು ಮಾವ, ಅದು ನಾನು. ಹೇಳು, ಯಾಕೆ ಬಂದೆ? ಅದು ಏನ ಹೇಳು? ಅದು ಏನು ಅದು ಇದು ಅಂತ ಹಾಡು ಹೇಳ್ತಿದ್ಯಾ? ಇಲ್ಲೇನು ಅಂತ್ಯಾಕ್ಷರಿ ನಡೀತಿದ್ಯಾ? ಇಷ್ಟೊತ್ತಿನಲ್ಲಿ ನಮ್ಮ ರೂಮಿಗೆ ಏನಕ್ಕೆ ಬಂದೆ? ಏನ್ ಹುಡ್ಕೊಂಡ್ ಬಂದೆ ಅದನ್ನ ಹೇಳು. ನಾನೇನು ಹುಡ್ಕೊಂಡ್ ಬಂದಿಲ್ಲ ಮಾವ. ಮತ್ತೇನಕ್ಕೆ ನಮ್ಮ ರೂಮಿಗೆ ಬಂದೆ? ಓಹೋ, ನಾವಿಬ್ಬರು ಮಲಗಿದೀವಲ್ವ ಅಂತ ನೋಡೋದಕ್ ಬಂದ? ಮಲಗಿಲ್ಲ ಅಂದಿದ್ರೆ ಜೋಗಳಾಡಿ ಮಲಗಿಸ್ತಿದ್ದ? ಹೌದು, ಗಂಡ ಹೆಂಡತಿ ರೂಮಲ್ಲಿ ಇಷ್ಟೊತ್ತಲ್ಲಿ ನಿನ್ಗೇನ್ ಕೆಲ್ಸ ಅನು? ನೀನೇನ್ ಸಣ್ಣ ಹುಡ್ಗಿನ, ಇಷ್ಟೊತ್ತಲ್ಲಿ ಗಂಡ ಹೆಂಡತಿ ರೂಮ್ಗೆ ಹೋಗ್ಬಾರ್ದು ಅಂತ ಗೊತ್ತಾಗಲ್ವಾ ನಿನ್ಗೆ? ನೋಡು, ನೀಸಪ್ಪ ಸುಮ್ನಿರು, ನಾನು ಅವಳನ್ನ ಕೇಳ್ತೀನಿ. ಮೊದ್ಲೇ ಅವಳು ಎದ್ರುಕೊಂಡಿದ್ದಾಳೆ. ಅತ್ತೆ ಹಾಗಲ್ಲ, ನಾನ್ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ? ಅವಳು ಎದ್ರುಕೊಂಡಿದ್ದಾಳೆ ಅಂದ್ರೆ ಎಲ್ರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಲ್ಲ. ನೋಡು, ಅದ್ಯಾಕೆ ಈ ಮನೆಗ್ ಬಂತು, ಯಾರ್ ತಂದ್ರು, ಯಾಕ್ ತಂದ್ರು ಅಂತ ನಿನ್ ಮಗನ್ ಕೇಳು. ಅಯ್ಯೋ, ನಂದ್ ಯಾವ್ದೋ ಕೇಸ್ ವಿಷಯವಾಗಿ ತಂದಿಟ್ಕೊಂಡಿದ್ದೀನಪ್ಪ. ಏಯ್, ಕೇಸ್ ವಿಷಯ ಅಂದ್ರೆ ಆಫೀಸ್ ಅಲ್ಲಿ ತಗೊಂಡೋಗಿಡು. ಇದನ್ ಯಾಕೆ ಮನೆಗ್ ತಂದೆ ನೀನು? ಅಜ್ಜಿ, ಆ ಅಸ್ಥಿ ಪಂಜರ ನಂದೊಂದ್ ಕೇಸ್ ಅಲ್ಲಿ ಇಂಪಾರ್ಟೆಂಟ್ ಎವಿಡೆನ್ಸ್, ಅದಕ್ಕೆ ಆಫೀಸ್ಗಿಂತ ಮನೇನೆ ಸೇಫ್ ಅಂತ ಇಲ್ಲಿ ತಂದಿಟ್ಕೊಂಡಿದ್ದೀನಿ. ಇಂಥ ಎವಿಡೆನ್ಸ್ ಗಳನ್ನ ಸೇಫ್ ಆಗಿ ಇಟ್ಕೊಂಡಿರೋದಕ್ಕೆ ನಾನು ಇವತ್ತು ಇಂಥ ಸಕ್ಸಸ್ಫುಲ್ ಲಾಯರ್ ಆಗಿರೋದು. ಸಕ್ಸಸ್ ಅಂತೆ, ಸಕ್ಸಸ್. ಅಲ್ಲ ಕಣು, ಹೋಗಿ ಹೋಗಿ, ಅದನ್ನ ಯಾಕೋ ಕಬಾರ್ಡ್ ಅಲ್ಲಿ ಇಟ್ಟಿದ್ದೆ. ಅಜ್ಜಿ, ನಾನು ಅದನ್ನ ಪಕ್ಕದಲ್ಲಾದ್ರೂ ಮಲಗಿಸ್ಕೊತೇನೆ, ಇಲ್ಲ ಕುತ್ತಿಗೆಗೆ ನೇತಾಕೊಂಡಾದ್ರೂ ತಿರುಗಾಡ್ತೀನಿ. ಈಗ ವಿಷಯ ಅದಲ್ಲ, ಇಷ್ಟ ಹೊತ್ತಿನಲ್ಲಿ ಯಾಕೆ ಈ ಅನು ನಮ್ ರೂಮಿಗೆ ಬರ್ಬೇಕಿತ್ತು? ಹ, ಅಪ್ಪ, ನೀವು ಈ ಮನೆ ಯಜಮಾನರು ತಾನೆ, ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ, ಏನು ಕೇಳಲ್ವಾ? ಅನು, ಹೌದಮ್ಮ, ನೀನ್ ಮಾಡಿದ ತಪ್ಪು, ಒಳ್ಳೆ ಮನತಂದ ಹೆಣ್ಮಕ್ಳು ಈ ರೀತಿ ಎಲ್ಲ ಮಾಡಲ್ಲ ಮಾವ. ಅದು ಅದು ಹಣ, ಒಂದು ದೇವ ಇನ್ನೊಂದ್ ದೇವನ್ ನೋಡಿ ಹೆದರ್ಕೊಂಡಿದ್ದು ಪ್ರಪಂಚದಲ್ಲಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ. ಅದ್ಗೆ ನಿಮ್ ಒಡವೆ ದುಡ್ಡು ಎಲ್ಲ ಸೇಫ್ ಆಗಿದ್ಯಾ ಅಂತ ನೋಡಿದ್ರ ಅಶ್ವಿನ್? ಸಮಾಧಾನ, ಸಮಾಧಾನ. ಯಾಕ ಅಶ್ವಿನ್ ಮೇಲೆ ಕೂಗಾಡ್ತಿದ್ದೀರ? ಅನು ಇಂತ ಕೆಲ್ಸನ ಮುಂಚೆನು ಮಾಡಿರೋಳೆ. ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರ ಅಜ್ಜಿ? ನೀವು ಕೂಗಾಡ್ಬಿಟ್ರೆ ಸತ್ಯ ಸುಳ್ಳಾಗಲ್ಲ. ಅದೇ ಆ ರಾಜ್ ದೊರೆ ಮನೆಯಲ್ಲಿ ಇವಳು ಒಡವೆ ಕದಿಯೋದಕ್ಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿಲ್ವಾ? ಕೇಳಿದ್ದಕ್ಕೆ ಅದು ಚಿನ್ನನ ಅಲ್ವಾ ಅಂತ ಟೆಸ್ಟ್ ಮಾಡೋದಕ್ಕದ್ದೆ ಅಂತ ಹೇಳಿರ್ಲಿಲ್ವಾ? ಅಷ್ಟೇ ಅಲ್ಲ ಸೇವಂತಿ. ಸಾಕು ಮಾವ,
ನಾನೇನು ಇಲ್ಲಿಗೆ ಕಳ್ತನ ಮಾಡಕ್ ಬಂದಿಲ್ಲ. ಮತ್ತೆ ಕತೆ ಹೇಳೋದಕ್ಕೆ ಬಂದಿದ್ದ? ಬಂದು ಕಬಡನಕ್ಕೆ ಓಪನ್ ಮಾಡಿದೆ, ಏನೋ ತಗೊಳಕ್ ತಾನೆ ಬಂದಿರೋದ್ ನೀನು. ಸರ್, ನಿಮ್ ದಿಮ್ ಕೆಳಗಡೆ ಕಬೋರ್ಡ್ ಕೀ ಇಟ್ಟಿದ್ದೆ, ಅದನ್ನ ತಗೊಂಡ್ ಬಂದು ಕಬೋರ್ಡ್ ನ ಓಪನ್ ಮಾಡಿದಾಳೆ ಅಂದ್ರೆ ಇವಳು ಸಾಮಾನ್ಯದಾಳ ಅಲ್ವೇ ಅಲ್ಲ? ಹೇ ಸೇವಂತಿ, ನಾನು ನಿನ್ನೆ 200 ಗ್ರಾಂ ವ್ಯಾಲ್ಯೂ ಇರೋ ಕಾಸಿನ್ ಸರ್ ಅಂತಂದು ಇದೇ ಕಬೋರ್ಡ್ ಅಲ್ಲಿ ಇಟ್ಟಿದ್ದೆ. ಕಾಸಿನ್ ಸರ್? ಯಾರಿಗೋಸ್ಕರ ತಗೊಂಡ್ ಬಂದ್ರಿ ಸರ್, ಹೇಳಿ ಸರ್. ಇನ್ ಯಾರಿಗೋಸ್ಕರ ತರ್ತೀನಿ ನಾನು? ನಿನಗೋಸ್ಕರನೇ. ನಿಮ್ ಮಾತ್ ನಂಬೋದಾ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಮ್ಮ ಆನಿವರ್ಸರಿ ದಿನ ನಿನಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋಣ ಅಂತ ತಂದಿಟ್ಟಿದ್ದೆ. ಅಯ್ಯೋ, ಹೌದಾ ಸರ್, ಸಾರಿ. ಹೋಗ್ಲಿ ಬಿಡು ಸೇವಂತಿ, ಮೊದ್ಲು ನಾನು ತಂದಿಟ್ಟಿರೋದೆಲ್ಲ ಅಲ್ಲೇ ಇದೆಯಾ ಅಂತ ನೋಡ್ಬೇಕು. ಫಸ್ಟ್ ಹೋಗಿ ನೋಡಿ. ಸರ್ಕೋ. ಕಂದ, ಏನಮ್ಮ ಇದೆಲ್ಲ? ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ಅಜ್ಜಿ. ಅಯ್ಯಯ್ಯೋ, ಹೋಯ್ತು ಹೋಯ್ತು, ಎಲ್ಲ ಹೋಯ್ತು 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 ಹೋಯ್ತು. ಏನಾಯ್ತು? ಅಯ್ಯೋ ಸೇವಂತಿ, ಆ 200 ಗ್ರಾಂ ಕಾಸಿನ ಸರ್ ಜೊತೆ 100 ಗ್ರಾಂ ಕಾಲ್ ಚೈನ್ ಕೂಡ ತಂದಿದ್ದೆ, ಕಾಣಿಸ್ತಿಲ್ಲ. ನಿನಗೋಸ್ಕರನೇ ಎಲ್ಲ ತಂದಿದ್ದೆ ಸೇವಂತಿ, ಎಲ್ಲ ಹೋಯ್ತು ಹೋಯ್ತು. ಏನ್ ಹೇಳ್ತಿದ್ದೀರಾ ಸರ್? ಹೌದು ಸೇವಂತಿ, ನಿನಗೋಸ್ಕರ ಪ್ರೀತಿಯಿಂದ ತಂದಿದ್ದೆ, ಯಾರೋ ಕದ್ ಬಿಟ್ಟಿದ್ದಾರೆ. ಅಣ್ಣ, 200 ಗ್ರಾಮು ಪ್ಲಸ್ 100 ಗ್ರಾಮು ಅಂದ್ರೆ ಟೋಟಲ್ 300 ಗ್ರಾಮ್ಸ್. ಹತ್ತತ್ರ 10 ಲಕ್ಷ ಆಗುತ್ತಲ್ಲ ಅಣ್ಣ. ಅಯ್ಯೋ ಅಯ್ಯೋ, ಹತ್ತತ್ರ ಅಲ್ಲ ಕಣೋ, 10 ಲಕ್ಷನೇ ಆಗಿದ್ದು. ಹೋಗ್ಲಿ ಬಿಡು, ದುಡ್ಡು ಹೋದ್ರೆ ಹೋಯ್ತು. ಒಂದ್ ವೇಳೆ ಇವಳು ಕದೀತಿರ್ಬೇಕಾದ್ರೆ ನಮ್ಗೆ ಎಚ್ಚರ ಆಗಿ ನಾವ್ ಇವಳು ನೋಡ್ಬಿಟ್ಟಿದ್ರೆ ತಾನು ಎಲ್ಲಿ ಸಿಕ್ಕಾಕೊಂಡ್ ಬಿಡ್ತೀನಿ ಅಂತ ಇವಳು ಗುಂಡ್ಕಲ್ ಏನಾದ್ರೂ ತಗೊಂಡ್ ಬಂದು ನಮ್ ತಲೆ ಮೇಲೆ ಹಾಕಿ ಸಾಯ್ಸಕ್ ಟ್ರೈ ಮಾಡಿದ್ರೆ? ಅರ್ಜುನ್, ನಮ್ ಮನೇಲಿ ಗುಂಡ್ಕಲ್ಲು ಇಲ್ಲ, ಒಳಕಲ್ಲು ಇಲ್ಲ, ಎಲ್ಲಿಂದ ಆಯ್ತಾಗ್ತಾಳೋ? ಯಶೋದ, ಸೀರಿಯಸ್ ಆಗಿ ನನ್ ಮಗ ಒಡವೆ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ರೆ ನೀನು ಹೊಳಕಲ್ಲು ಗುಂಡ್ಕಲ್ಲು ಅಂತ ತಮಾಷೆ ಮಾಡ್ತಿದ್ಯಾ? ಒಂದ್ ವೇಳೆ ನನ್ ಮಗ ಹೇಳ್ದಾಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋಗಿದ್ರೆ? ಅಯ್ಯೋ ದೇವ್ರೆ, ನೀನೇ ನನ್ ಮಕ್ಕಳನ್ನ ಕಾಪಾಡ್ಬೇಕಪ್ಪ. ಅಣ್ಣ, ಇದನ್ ಹೀಗೆ ಬಿಟ್ರೆ ಮುಂದೆ ಏನೇನಾಗುತ್ತೋ ಯಾರಿಗ್ ಗೊತ್ತು? ಒಂದ್ ಕೆಲ್ಸ ಮಾಡು, ಇಮಿಡಿಯೇಟ್ ಆಗಿ ಪೊಲೀಸಿಗೆ ಫೋನ್ ಮಾಡಣ. ನೋಡಿ, ನೀವೆಲ್ರು ಎಲ್ಲಿ ನಿಂತಿದ್ದೀರೋ ಅಲ್ಲಲ್ಲೇ ನಿಂತ್ಕೊಳ್ಳಿ, ಬೇರೆ ಎಲ್ಲೂ ಅಕ್ಕ ಪಕ್ಕ ಕೈ ಹಾಕಕ್ ಹೋಗ್ಬೇಡಿ. ಫಿಂಗರ್ ಪ್ರಿಂಟ್ ಟೆಸ್ಟ್ ಮಾಡೋವರೆಗೂ ಯಾರು ಅಲ್ಲಾಡ್ಬಾರ್ದು ಇಲ್ಲಿಂದ. ಛೀ ಅನು, ನಾವೆಲ್ಲರೂ ಎಷ್ಟೋ ನಂಬಿಕೆ ಇಟ್ಕೊಂಡಿದ್ವಿ ನಿನ್ ಮೇಲೆ, ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅನ್ಕೊಂಡಿರ್ಲಿಲ್ಲ ಛೇ ಅಪ್ಪ, ನಾವು ಆಗ್ಲಿಂದ ಅದನ್ನ ಹೇಳ್ತಾ ಬಂದಿರೋದು, ಆದ್ರೆ ಏನ್ ಮಾಡೋದು, ನೀವ್ ಯಾರೋ ನಾವ್ ಹೇಳದ್ ಕೇಳ್ತಾನೆ ಇರ್ಲಿಲ್ಲ. ಈಗ ನೋಡಿ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಲು. ಅನು, ಯಾಕಮ್ಮ ಹೀಗ್ ಮಾಡ್ದೆ ನೋಡು, ನಿನ್ಗೆ ಏನಾದ್ರು ಬೇಕಾಗಿದ್ರೆ ನನ್ನ ಹತ್ರ ಕೇಳ್ಬೋದಿತ್ತಲ್ವಾ? ಇಲ್ಲ, ಹೋಗ್ಲಿ ಬಿಡು, ನಾನ್ ಬೇಡ. ಚಂದ್ರಕಾಂತ್ ಅಣ್ಣಗೆ ಫೋನ್ ಮಾಡಿ ಕೇಳಿದಿದ್ರೆ ಅವರು ಹತ್ರಷ್ಟು ತಂದ್ಕೊಡ್ತಿದ್ರಲ್ವಾ? ಹೌದಮ್ಮ, ಅನು ನಿನ್ ಏನಮ್ಮ ಕಡಿಮೆ ಮಾಡಿದ್ವಿ ನಾವು, ಇಂಥ ಕೆಲಸ ಯಾಕೆ ಮಾಡೋಕ್ ಹೋದೆ? ಇಂಥವ್ರಿಗೆ ಕೆಟ್ಟ ಬುದ್ಧಿ ಹುಟ್ಟದಾಗಿಂದಾನೆ ಬಂದಿರುತ್ತೆ, ಅದೇನೋ ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ಹಾಗೆ ನಿಜವಾಗ್ಲೂ ನನ್ ಕಳ್ತನ ಮಾಡಕ್ ಬರ್ಲಿಲ್ಲ. ಅನು, ನೀನ್ ಆಗ್ಲಿಂದ ಇದನ್ನ ಹೇಳ್ತಾ ಇದೀಯ,
ಆದ್ರೆ ಯಾಕೆ ಬಂದೆ ಅಂತ ಮಾತ್ರ ಬಾಯಿ ಬಿಡ್ತಾ ಇಲ್ಲ. ಅರ್ಜುನ್ ಪೊಲೀಸ್ಗೆ ಫೋನ್ ಮಾಡಿದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು. ಅಷ್ಟೇ ಅಲ್ಲಮ್ಮ, ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗಲ್ವಾ? ಹೇಳು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಅನು ಯಾಕೆ ಬಂದೆ ಅಂತ ಹೇಳ್ತಿಲ್ಲ. ಇನ್ನು ನನಗೆ ಬೇರೆ ದಾರಿನೇ ಇಲ್ಲ. ಕೇಳೋರ್ ಬಂದು ಕೇಳಿದ್ರೆ ತಾನಾಗೆ ಬಾಯಿ ಬಿಡ್ತಾಳೆ. ಸರಿ, ನಾನು ಪೊಲೀಸ್ಗೆ ಫೋನ್ ಮಾಡ್ತೀನಿ. ಅರ್ಜುನ್, ದಯವಿಟ್ಟು ನೀನ್ ಸ್ವಲ್ಪ ಸುಮ್ನೆ ಇರಪ್ಪ. ಹೇಗಪ್ಪ ಸುಮ್ನೆ ಇರ್ಲಿ? 200 ಗ್ರಾಂ ಸರಪ್ಪ ಕಾಣಿಸ್ತಿಲ್ಲ, 100 ಗ್ರಾಂ ಕಾಲ್ ಚೈನು, ಅದನ್ನ ಇವಳು ಹಾಕೊಂಡು ಗಲ್ ಗಲ್ ಅಂತ ನನ್ನ ಎದುರುಗಡೆ ಓಡಾಡ್ತಿದ್ರೆ ಹೇಗಿರೋದು? ಆಹಾ, ಈಗ ಅದು ಕಾಣಿಸ್ತಿಲ್ವೇ? ಅಯ್ಯೋ ಅಣ್ಣ, ಈ ವಿಷಯನ ಇದೇ ತರ ಚರ್ಚೆ ಮಾಡ್ತಿದ್ರೆ ಹೇಗೆ? ಒಂದ್ ಕೆಲ್ಸ ಮಾಡು, ಮೊದ್ಲು ಪೊಲೀಸ್ಗೆ ಫೋನ್ ಮಾಡು. ಈ ವಿಷಯದಲ್ಲಿ ದಯಾ ದಾಕ್ಷಿಣ್ಯ ಯಾವ್ದು ಇರಬಾರ್ದು. ಕರೆಕ್ಟ್. ನೀನ್ ಹೇಳ್ತಿರೋದು ಕರೆಕ್ಟ್. ಅದು ಅಲ್ದೆ ಈ ಏರಿಯಾ ಇನ್ಸ್ಪೆಕ್ಟರ್ ನನ್ನ ಫ್ರೆಂಡ್. ಹೌದಾ? ಒಳ್ಳೇದಾಯ್ತಲ್ಲಣ್ಣ, ಮತ್ ಯಾಕೆ ಯೋಚನೆ ಮಾಡ್ತಿದ್ದೆ? ಫೋನ್ ಮಾಡು. ಅಜ್ಜಿ, ಎಂತ ಕೆಲಸ ಮಾಡ್ಕೊಂಡಿದ್ಯ ಗೊತ್ತಾ ನೀನು? ಅಮ್ಮ, ಯಾರು ಮಾತಾಡ್ಬೇಡಿ. ಅಲ್ಲ ಕಣೆ, ಗಂಡ ಹೆಂಡತಿ ಇರೋ ರೂಮ್ಗೆ ಇಷ್ಟೊತ್ತಲ್ಲಿ ಯಾಕೆ ಬಂದೆ ನೀನು? ನಿನ್ನ ಮುಖ ನೋಡಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನಿನ್ಗೇನಾದ್ರು ಹುಚ್ಚಿಡ್ದಿದ್ಯಾ? ಅವತ್ ನೋಡಿದ್ರೆ ತಾಳಿ ಕಟ್ಟೋ ಸಮಯಕ್ಕೆ ನನ್ಗೆ ಈ ಮದ್ವೆ ಬೇಡ ಅಂತ ಹೇಳಿದೆ. ಈಗ ನೋಡಿದ್ರೆ ಇಂತ ಕೆಲ್ಸ ಮಾಡಿದ್ದೆಲ್ಲ ಏನಾಗಿದೆ ನಿನ್ಗೆ? ನಿನಗೆ ಹೇಗ್ ಬುದ್ಧಿ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅಜ್ಜಿ, ಸಾಕು ಮುಚ್ಚು ಬಾಯಿ, ನನ್ನ ಅಜ್ಜಿ ಅಂತ ಕರಿಬೇಡ. ನೀನ್ ನನ್ನ ಮೊಮ್ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಅಲ್ಲ ಕಣೆ, ನಿನಗೆ ದುಡ್ಡು ಬೇಕು ಅಂದಿದ್ರೆ ನನ್ನ ಕೇಳ್ಬೇಕಾಗಿತ್ತು. ಇಷ್ಟೊತ್ತಲ್ಲಿ ಇವ್ರ ರೂಮಗ್ ಬಂದಿದ್ಯಲ್ಲ, ನಾಚಿಕೆ ಆಗೋದಿಲ್ವಾ ನಿನ್ಗೆ? ನಿನ್ ಮುಖ ನನಗ್ ತೋರಿಸ್ಬೇಡ, ಹೋಗಾಚೆ ಹೋಗಿ ಆಚೆ. ಏನೆಲ್ಲ ನೋಡ್ತಾ ನಿಂತಿದ್ದೀರಾ? ಹೋಗಿ ಅಲ್ಲ ಸೊಸೆ, ಅತ್ತೆ ಕೇಳಿಸಿಲ್ವಾ ಹೇಳಿದ್ದು? ಹೋಗೋ. ಗುಡ್ ನೈಟ್. ಗುಡ್ ನೈಟ್. ಅಯ್ಯೋ ಸರ್. ಅನು, ಅಜ್ಜಿ ನಿಮಗೀಗ ಸಮಾಧಾನನ? ನೀವೀ ಮನೆಯಲ್ಲಿ ಸಂತೋಷವಾಗಿರಿ, ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಈ ಮನೆ ಕಡೆ ತಲೆ ಕೂಡ ಹಾಕಲ್ಲ. ಈ ಮನೆಯವರೆಲ್ಲ ನನ್ನ ಬಗ್ಗೆ ಕೀಳಾಗ ಮಾತಾಡ್ತಾ ಇದ್ರು, ನನ್ನ ಸಪೋರ್ಟಿಗೆ ನೀವಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀವು ಕೂಡ. ಅಯ್ಯೋ ಉಚ್ಚಿ, ನೀ ನನ್ನ ಇಷ್ಟೇನೆ ಅರ್ಥ ಮಾಡ್ಕೊಂಡಿದ್ದು. ಅಲ್ಲಿ ನೀನೇ ನೋಡ್ದಿಲ್ಲ, ಈ ಮನೆಯವರೆಲ್ಲ ನಿನ್ಗೆ ವಿರೋಧವಾಗಿದ್ರು. ಅಂತದ್ರಲ್ಲಿ ನಾನೇನಾದ್ರೂ ನಿನ್ ಪರವಾಗಿ ಮಾತಾಡಿದ್ರೆ ಸುಮ್ನೆ ಇರ್ತಿದ್ರ ಹೇಳು? ನೀನ್ ಆ ರೂಮ್ಗೆ ಯಾಕೆ ಹೋದೆ ಅಂತಾನೆ ನನಗೆ ಗೊತ್ತಿಲ್ಲ. ಆದ್ರೆ ಅವರೆಲ್ಲರೂ ನೀನು ಕದ್ಯಕ್ ಬಂದಿದ್ದೆ ಅಂತ ಹೇಳಿದ್ರು. ನಾನದನ್ನ ನಂಬ್ತೀನ ಹೇಳು? ನನಗೆ ಬೇರೆ ದಾರಿ ಇಲ್ಲದೆ
ನಿನಗೆ ಒಡೆಯೋ ತರ ನಾಟಕ ಮಾಡಿದೆ ಅಷ್ಟೇ. ಹೌದು ಕಂದ, ನಾನಾಗ ಮಾಡಲಿಲ್ಲ ಅಂದ್ರೆ ಆ ಅರ್ಜುನ್ ಪೊಲೀಸ್ನವರು ಫೋನ್ ಮಾಡಿ ನಿನ್ನ ಜೈಲ್ಗೆ ಹಾಕಿಸ್ತಿದ್ದ. ಅದಕ್ಕೆ ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ನಿನ್ನ ಒಡೆದು ಬಿಟ್ಟೆ. ನೋಡು ಕಂದ, ನೀನು ಅಳಬೇಡ, ನಿನ್ನ ಕ್ಷಮಿಸ್ಬಿಡಮ್ಮ, ನೀನ್ ನನ್ನ ಮುದ್ದು ಬಂಗಾರ ಅಲ್ವಾ. ಸಾರಿ ಅಜ್ಜಿ, ಐ ಲವ್ ಯು. ನೀನೊಬ್ಳು ನನ್ನ ಸಪೋರ್ಟಿಗಿದ್ರೆ ಈ ಮನೇಲಿ ನಾನು ಎಷ್ಟು ವರ್ಷ ಬೇಕಾದರೂ ಇರ್ತೀನಿ. ಏನಾಗ್ತಿದೆ? ಯಾಕೆ ಲೈಟ್ ಆನ್ ಅಂಡ್ ಆಫ್ ಆಗ್ತಿದೆ? ಯಾಕನು ಹೆದರ್ಕೊಂಡ್ಯಾ? ನೀವಾ? ಹೌದು, ನಾವೇ.